ಈ ಐವರು ಯುವತಿಯರು ನಡೆಸಿದ ಸಾಧನೆ ಕೇಳಿದ್ರೆ ನೀವು ಕೂಡ ಬಿಟ್ಟ ಕಣ್ಣು ಬಿಟ್ಟಂತೆ ತೆರೆದ ಬಾಯಿ ತೆರೆದಂತೆ ಇರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದ್ರೆ ಕನ್ನಡದ ಮಣ್ಣಿನಿಂದ ಪ್ರಾರಂಭಗೊಂಡ ಇವರ ಸಾಧನೆಯ ಪಥ ಹಲವು ರಾಜ್ಯಗಳನ್ನು ದಾಟಿ ಕಾಶ್ಮೀರದ ಪರ್ವತವನ್ನೇರಿ ಸಮುದ್ರದ ಅಲೆಗಳೊಂದಿಗೆ ಅಲ್ಪ ವಿರಾಮ ಕಂಡಿದೆ. ಅಂದಹಾಗೆ ಇವರ ಹೆಸರು ಮೈಸೂರು ಜಿಲ್ಲೆಯ ಬಿಂದು ಎನ್, ಮಡಿಕೇರಿಯ ಪುಷ್ಪ, ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿಯ ಐಶ್ವರ್ಯ, ಆಶಾ ಧನಲಕ್ಷ್ಮಿ, ಶಿಖರದಿಂದ ಸಾಗರದೆಡೆಗೆ ಎಂಬ ಶೀರ್ಷಿಕೆಯೊಂದಿಗೆ ರಾಜ್ಯದ ಈ ಐವರು ವಿದ್ಯಾರ್ಥಿನಿಯರು ಜಮ್ಮು ಕಾಶ್ಮೀರದ 45,425 ಮೀಟರ್ ಎತ್ತರದ ಮೌಂಟ್ ಕೊಲೊಹೋಯ್ ಪೀಕ್ ಶಿಖರವನ್ನು ಹತ್ತಿ ಲಡಾಖ್ನ ಕಾಡುಗ್ಲಾದಿಂದ ಕಾರವಾರಕ್ಕೆ 3,300 ಕಿಲೋಮೀಟರ್ ಸೈಕಲ್ ಮೂಲಕ ಆಗಮಿಸಿದ್ದಾರೆ. ಕಾರವಾರ ನಗರದ ಕಾಳಿ ನದಿ ಮಾರ್ಗವಾಗಿ ಮಂಗಳೂರಿನ ಉಳ್ಳಾಲಕ್ಕೆ 320 ಕಿಲೋಮೀಟರ್ ಮಾರ್ಗವನ್ನು ಸಮುದ್ರದ ಮೂಲಕ ತೆರಳಲಿರುವಂತಹ ಈ ತಂಡವನ್ನು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂ ಸ್ವಾಗತಿಸಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಒಂದು 5 ಹುಡುಗಿಯರನ್ನು ಸ್ಟೇಟ್ ಲೆವೆಲಲ್ಲಿ SCP-TSP ಪ್ಲಾನಲ್ಲಿ ಆಯ್ಕೆ ಮಾಡಿ ಅವರಿಗೆ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್, ರಾಕ್ ಕ್ಲೈಂಬಿಂಗ್ ಕೋರ್ಸ್ ಎಲ್ಲ ಕೊಟ್ಟು ಅಮೃತ್ ಮಹೋತ್ಸವ ಅಂಗವಾಗಿ ಅವರನ್ನು ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಮಾಡಿಸಿ ಮತ್ತು ಜಮ್ಮುವಲ್ಲಿ ಒಂದು ಪೀಕನ್ನು ಟ್ರೆಕ್ಕಿಂಗ್ ಮಾಡಿಸಿ ನಂತರ ಲಡಾಖಿಂದ ನಮ್ಮ ಜಿಲ್ಲೆ ತನಕ 3,500 ಕಿಲೋಮೀಟರ್ಸ್ ಅಷ್ಟು ಅವರು ಸೈಕ್ಲಿಂಗ್ ಮಾಡಿ ಬಂದಿದ್ದಾರೆ. ಇದು ಈ ಹುಡುಗಿಯರು ನಮ್ಮ ಜಿಲ್ಲೆ ಮತ್ತು ಬಂದು ರೀಚ್ ಆಗಿರೋದು ಸುಮಾರು 3,500 ಕಿಲೋಮೀಟರ್ಸ್ ಅಷ್ಟು ಸೈಕ್ಲಿಂಗಲ್ಲೇ ಪ್ರಯಾಣ ಮಾಡಿ ಇಲ್ಲಿ ರೀಚ್ ಆಗಿರೋದು. ಮತ್ತು ಇವರನ್ನು ಇವತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ರಿಸೀವ್ ಮಾಡಿ ಅವರಿಗೆ ಫೆಲಿಸಿಟೇಟ್ ಮಾಡಿ ಇಂದ ಕಲಿಸ್ಕೊಡ್ತಾ ಇದ್ದೀವಿ. ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಅಕಾಡೆಮಿ ಹಾಗೂ ಭಾರತೀಯ ಮೌಂಟೇನಿಯರಿಂಗ್ ಫೌಂಡೇಶನ್ ದಕ್ಷಿಣ ವಿಭಾಗದ ಜೊತೆಗೂಡಿ ಆಯೋಜಿಸಿದಂತಹ ಅಡ್ವೆಂಚರಸ್ ತರಬೇತಿಗೆ ಕರ್ನಾಟಕದ ಈ 5 ಯುವತಿಯರು ಆಯ್ಕೆಯಾಗಿದ್ದರು. ಈ ವೇಳೆ ಇವರು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ವಸತಿ ನಿಲಯದಲ್ಲಿ ಶಿಕ್ಷಣ ಪಡಿತಾ ಇದ್ರು. ತಂಡದ ನಾಯಕಿಯಾಗಿರುವ ಬಿಂದು ಎನ್ ಹಾಗೂ ಪುಷ್ಪ ರಾಕ್ ಕ್ಲೈಂಬಿಂಗ್ ಹಾಗೂ ಕಯಾಕಿಂಗ್ ಬೋರ್ಡಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಡೆದಿದ್ದಾರೆ. ಇನ್ನು 19 ವರ್ಷದ ಐಶ್ವರ್ಯ ಕಾಶ್ಮೀರದ 45,425 ಮೀಟರ್ ಎತ್ತರದ ಮೌಂಟ್ ಕೊಲೊಹೋಯ್ ಪೀಕ್ ತಲುಪಿದ ಮೊದಲ ಅತಿ ಚಿಕ್ಕ ವಯಸ್ಸಿನ ಯುವತಿಯಾಗಿದ್ದಾರೆ. ಇವರು ಕಯಾಕಿಂಗ್, ಕೆನೋಯಿಂಗ್ ಹಾಗೂ ಬೇಸಿಕ್ ಮೌಂಟೇನಿಂಗ್ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದಾರೆ. ಇದರೊಂದಿಗೆ ಖೇಲೋ ಇಂಡಿಯಾದ ಚಿನ್ನದ ಪದಕ ವಿಜೇತೆ ಧನಲಕ್ಷ್ಮಿ ಕಯಾಕಿಂಗ್ ಮತ್ತು ಕೆನೋಯಿಂಗ್ ಹಾಗೂ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದಾರೆ. ಈ ಎಲ್ಲಾ ಪ್ರಾಥಮಿಕ ಹಂತದ ತರಬೇತಿಯಲ್ಲಿ ತೇರ್ಗಡೆ ಹೊಂದಿದ ಬಳಿಕ ಈ ಸಾಹಸ ನಡೆಸಿದ್ದಾರೆ. ಇವರಿಗೆಲ್ಲ ಮೌಂಟೇನಿಯರಿಂಗ್ ಅನುಭವ ಇದ್ರೂ ಸೈಕ್ಲಿಂಗ್ನಲ್ಲಿ ಯಾವುದೇ ಅನುಭವ ಇದ್ದಿರಲಿಲ್ಲ. ಇವರೊಂದಿಗಿದ್ದ ಜೇತ್ನಾ ಹಾಗೂ IMF ತಂಡ 3,309 ಕಿಲೋಮೀಟರ್ ಸೈಕ್ಲಿಂಗ್ ನಡೆಸಲು ಉತ್ತಮ ನೆರವು ನೀಡಿದೆ. ಜನರಲ್ ತಿಮ್ಮ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ವೆಂಚರಲ್ಲಿ ನಾವು 4 ವರ್ಷದಿಂದ ಟ್ರೈನಿಂಗ್ನ ತೊಗೊತಾ ಇದ್ದೀವಿ. ಅಂದರೆ ರಾಕ್ ಕ್ಲೈಂಬಿಂಗ್ ಕೋರ್ಸಸ್ ಇರ್ಬೋದು, ಕಾಯಕಿಂಗ್ ಕೋರ್ಸಸ್, ಮೌಂಟೇನಿಯರಿಂಗ್ ಕೋರ್ಸಸ್ನೆಲ್ಲ ಮಾಡ್ತಿದ್ದೀವಿ. ಮೊದಲನೇ ಬಾರಿ ನಮ್ಮ SC-ST ಹಾಸ್ಟೆಲಿಂದ ಅವರು ನಮ್ಮನ್ನ ಚಾಯ್ಸ್ ಮಾಡಿದರು, ಮಾಡಿ ನಾವು ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಹೋದ್ವಿ. ಅಲ್ಲಿಂದ ನಮಗೆ ಈ ಅಡ್ವೆಂಚರ್ ಫೀಲ್ಡ್ ಬಗ್ಗೆ ಗೊತ್ತಾಯಿತು, ಅಲ್ಲಿ ನಾವು ಟ್ರೈನಿಂಗ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನಮಗೊಂದು ಆಫರ್ ಬಂತು, ಮೀನ್ಸ್ ಶಿಖರ್ ಟು ಸಾಗರ್ ತಕ್ಕಂಥ ಒಂದು ಎಕ್ಸ್ಪೆಡೇಷನ್ ಕಂಡಕ್ಟ್ ಮಾಡ್ಬೋದು ಅಂತ. ಇದಕ್ಕೋಸ್ಕರ ನಾವು 2 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಂದರೆ ರಾಕ್ ಕ್ಲೈಂಬಿಂಗ್ ಕೋರ್ಸಸ್ ಇರ್ಬೋದು, ಬೇರೆ ಡಿಫ್ರೆಂಟ್ ಕೋರ್ಸಸ್, ಮತ್ತು ಫಸ್ಟ್ ಏಡ್ ಕೋರ್ಸಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಅದಾದ ನಂತರ ಒಂದು ದಿನ ಕೂಬಿಟ್ಟು ನಮ್ಮನ್ನ ಹೇಳಿದ್ರು ಈ ರೀತಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡೋದಿದೆ, ಮೀನ್ಸ್ ಶಿಖರ್ ಟು ಸಾಗರ್ ಎಕ್ಸ್ಪೆಡೇಷನ್ ಕಂಡಕ್ಟ್ ಮಾಡ್ತಿದ್ವಿ, ಆರ್ ಯು ಗರ್ಲ್ಸ್ ಆರ್ ರೆಡಿ ಟು ಡೂ ಅಂತ. ಆ್ಯಕ್ಚುಲಿ ನಾವು ಮೊದಲೇ ಬೇಸಿಕ್ ಮೋಟರಿಂಗ್ ಕೋರ್ಸ್ ಮಾಡಿದ್ರಿಂದ ನಮಗೆ ಅಷ್ಟು ಟಫ್ ಅಂತ ಅನ್ನಿಸ್ಲಿಲ್ಲ. ಬಟ್ ಏನಪ್ಪ ಅಂತಂದರೆ ನಾವು ಕೊಲೈಪಿಕ್ನ ನೋಡಿರಲಿಲ್ಲ, ಬರೀ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಷ್ಟೇ. ಅದು ಇಷ್ಟು ಹೈಟ್ ಇದೆ, ನಾವು ಹೋಗ್ತಾ ಹೋಗ್ತಾ ನಮ್ಗೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರಾಬ್ಲಮ್ಸ್ ಏನಂತ ಅಂದರೆ ಹೋಗ್ತಾ ಹೋಗ್ತಾ ನಮಗೆ ಆ್ಯಕ್ಚುಲಿ ನಮ್ಮದು ಏನು ಇದೆ ಓನ್ ಥಿಂಗ್ಸ್, ನಮ್ಮ ಕ್ಯಾರಿ ಮ್ಯಾಟ್ ಆಗಿರ್ಬೋದು, ನಮ್ಮ ಸ್ಲೀಪಿಂಗ್ ಬ್ಯಾಗ್ ಆಗಿರ್ಬೋದು, ನಮ್ಮ ಊಟ ಆಗಿರ್ಬೋದು, ಎಲ್ಲ ನಾವೇ ಕ್ಯಾರಿ ಮಾಡಬೇಕಿತ್ತು. ಇಟ್ಸ್ ಅರೌಂಡ್ 15-20 ಕೆಜಿಸ್ ಇತ್ತು. ಆ ಬ್ಯಾಗ್ನ ಹಾಕೊಂಡ್ಬಿಟ್ಟು ನಾವು ಕ್ಲೈಮ್ ಮಾಡಬೇಕಿತ್ತು ಕೊಲೈ ಪೀಕ್ನ. ಸೊ ನಮಗೆ ಹೋಗ್ತಾ ಹೋಗ್ತಾ ಹೈ ಆಲ್ಟಿಟ್ಯೂಡ್ ಅಲ್ವಾ, ಸೊ ನಮಗೆ ವಿಸಿನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಅಂದರೆ ತಲೆನೋವಾಗಲಿ, ವಾಮಿಟಿಂಗ್ ಆಗಲಿ, ಬೇದಿ ಆಗಲಿ, ಆ ಥರ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಆ ಥರನೆಲ್ಲ ಪ್ರಾಬ್ಲಮ್ಸ್ ಫೇಸಸ್ ಮಾಡಿದ್ವಿ. ಆಮೇಲೆ ಇನ್ನೊಂದೇನೆಂದರೆ ಫುಲ್ ಬ್ಲ್ಯಾಂಕ್. ಅವ್ರು ನಮ್ಮ ಇನ್ಸ್ಟ್ರಕ್ಟರ್ಸ್ ಏನಿದ್ದಾರೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ, ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ ಅಷ್ಟೇ ಇದ್ದಿದ್ದು. ಅವ್ರು ಕರ್ಕೊಂಡು ಹೋಗ್ತಾರೆ, ನಾವು ಹೋಗಬೇಕು, ನಾವು ಸಬ್ಮಿಟ್ ಮಾಡಬೇಕು, ಅದು ಒಂದೇ ಮೈಂಡಲ್ಲಿ ಇಟ್ಕೊಂಡು ಡು ಆರ್ ಡೈ.
ಅನ್ಕೊಂಡು ಹೋದ್ವಿ. ಫೈನಲಿ ನಾವು ಅದನ್ನು ಸಬ್ಮಿಟ್ ಮಾಡಿದ್ವಿ. ಅದಾದಮೇಲೆ ನಮಗೆ ಸೈಕ್ಲಿಂಗ್ ಇತ್ತು. ಸೈಕ್ಲಿಂಗಲ್ಲಿ ಏನು ಅಂತ ಅಂದರೆ, ಸೈಕ್ಲಿಂಗ್ ಅಂದರೆ ನಾವೆಲ್ಲ ಏನಂತ ಅನ್ಕೊಂಡು, ಓ ಸೈಕ್ಲಿಂಗ್ ಅಲ್ವಾ 3,000 ಕಿಲೋಮೀಟರ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಗೆ ಅದಾದಮೇಲೆ ಗೊತ್ತಾಗಿದ್ದು, ಒಂದೊಂದು ಪೀಕ್ನು ಹತ್ತಬೇಕಾದ್ರೆ ತಾಂಗ್ಲಾಂಗ್ಲಾ ಪೀಕ್ ಅಂತ ಇತ್ತು, ಇಟ್ಸ್ ಅರೌಂಡ್ 35 ಕಿಲೋಮೀಟರ್, ಬರೀ ಅಪ್ಪೆ, ನೋ ಡೌನ್ ನೋ ಲೆವೆಲ್, ಬರೀ ಅಪ್ಪೆ. ಸೊ ಅಲ್ಲಿ ಸ್ವಲ್ಪ ನಮಗೆ ಇವು ಇಷ್ಟೊಂದು ಅಪ್ಪ ನಮಗೆ ಬೇಕಿತ್ತಾ ಇದು ಅನ್ನೋದೊಂದು ಮೈಂಡಲ್ಲಿ ಬಂದುಬಿಡ್ತು. ಇಷ್ಟೊಂದು ಕಷ್ಟಪಟ್ಟು ನಾವು ಇದನ್ನು ಮಾಡಬೇಕಿತ್ತಾ ಅನ್ನೋದಿತ್ತು. ಬಟ್ ಒಂದು ಸತಿ ನಾವು ಅದನ್ನು ಹತ್ತಿದೀವಲ್ಲ, ಹತ್ತಿ ಮೇಲೆಯಿಂದ ಒಂದು ಪ್ರಪಂಚ ಅಂತಾರಲ್ವ, ಸ್ವರ್ಗ ಅಂತಾರಲ್ಲ, ಅದನ್ನು ನೋಡಿದಾಗ ಅನ್ನಿಸ್ತು, ನಾವು ಬಂದಿದ್ದು ಯಾವತ್ತೂ ವೇಸ್ಟ್ ಆಗಲಿಲ್ಲ, ನಾವು ಕಲ್ತಿದ್ದು ಯಾವತ್ತೂ ವೇಸ್ಟ್ ಆಗಲ್ಲ ಅಂತ ನಂಗೆ ಅಲ್ಲಿ ಅಂತ ಅಲ್ಲಿ ಪ್ರೂವ್ ಆಯಿತು. ಒಟ್ಟಿನಲ್ಲಿ ಪುರುಷರಿಗಿಂತ ತಾವು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸಿರುವ ಈ ಯುವತಿಯರು ಇತರರಿಗೆ ಮಾದರಿ. ಇವರು ಇನ್ನಷ್ಟು ಸಾಧನೆ ಮಾಡಿ ದೇಶದ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಭರತ್ರಾಜ್ ಕಲ್ಲಡ್ಕ ಜೊತೆ ಗಿರೀಶ್ ನಾಯಕ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಉತ್ತರ ಕನ್ನಡ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.